ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಿಡಗಳಿಗೆ ಯಾವ ರೀತಿ ಫರ್ಟಿಲೈಸರ್ ಹಾಕ್ತೀನಿ, ಎಷ್ಟು ದಿನಕ್ಕೊಂದ್ಸಲ ಹಾಕ್ತೀನಿ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀನಿ. ಗಾರ್ಡನಿಂಗಲ್ಲಿ ಎಕ್ಸ್ಪರ್ಟ್ಸ್ ಇರೋರಿಗೆ ಇದುವರೆಗೆ ಯಾವ ಫರ್ಟಿಲೈಸರ್ ಕೊಡ್ತಾ ಇರ್ತಾರೆ ಅದು ಅವರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಗಿಡಗಳಿಗೆ ಕೂಡ ಅದು ಅಡ್ಜಸ್ಟ್ ಆಗಿರುತ್ತೆ, ಅದರಿಂದ ಅವರಿಗೆ ಸಕ್ಸಸ್ ಕೂಡ ಸಿಕ್ಕಿರುತ್ತೆ. ಹಾಗಾಗಿ ಅವರು ಬೇರೆ ಟ್ರೈ ಮಾಡೋಕೆ ಹೋಗಲ್ಲ. ಗಿಡಗಳಿಗೆ ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಸರಿ ಮಾಡೋಕ್ಕೆ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಹೊಸ ಗಾರ್ಡನರ್ಸ್ ಹಾಗಲ್ಲ. ಗಾರ್ಡನಿಂಗಲ್ಲಿ ಬಿಗಿನರ್ಸ್ ಆಗಿರೋರಿಗೆ ತುಂಬ ಡೌಟ್ಸ್ ಇರುತ್ತೆ, ಫರ್ಟಿಲೈಸರ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಯಾವ ಟೈಮಲ್ಲಿ ಎಷ್ಟು ಫರ್ಟಿಲೈಸರ್ ಹಾಕಬೇಕು ಅನ್ನೋದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್, ನಾವು ನರ್ಸರಿಯಿಂದ ಹೊಸದಾಗಿ ಗಿಡ ತಂದಾಗ ಅಥವಾ ನಮ್ಮ ಹತ್ರ ಇರೋ ಗಿಡನ ರೀಪಾಟ್ ಮಾಡಬೇಕಾದ್ರೆ ಪಾಟ್ ಮಿಕ್ಸಿಂಗಲ್ಲಿ ಆರ್ಗ್ಯಾನಿಕ್ ಆಗಿರೋಂಥ ಕಾಂಪೋಸ್ಟೇ ಹಾಕೋಬೇಕು. ಮಣ್ಣು, ಮರಳು ಅಥವಾ ಕೋಕೋಪಿಟ್ ಏನು ತೊಗೊಳ್ತೀವಿ ಅದಕ್ಕೆ ಈಕ್ವಲ್ ಆಗಿ ಕಾಂಪೋಸ್ಟ್ ತೊಗೋಬೇಕು. ಹೊಸ ಗಾರ್ಡನರ್ಸ್ ಏನು ಮಾಡ್ತಾರೆ, ಫಸ್ಟು ಮಣ್ಣಲ್ಲಿ ರಿಪೋರ್ಟ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆಯಿಂದ ಎರಡು ಮುಷ್ಟಿಯಷ್ಟು ಕಾಂಪೋಸ್ಟ್ ಹಾಕ್ತಾರೆ. ಆ ರೀತಿ ಮಾಡಬಾರ್ದು, ಮೂರನ್ನು ಈಕ್ವಲ್ ಆಗಿ ಮಿಕ್ಸ್ ಮಾಡಿಕೊಂಡು ಹಾಕಬೇಕು. ಕೆಲವು ಗಿಡಗಳಿಗೆ ಮಾತ್ರ ಇದ್ರದ್ದು ರೇಷಿಯೋ ಹೆಚ್ಚು ಕಡಿಮೆ ಇರುತ್ತೆ, ಆದರೆ ಹೆಚ್ಚಿನ ಗಿಡಗಳಿಗೆ ಈ ಮೂರನ್ನು ಈಕ್ವಲ್ ಆಗಿ ಹಾಕಬೇಕು. ನಾವು ಆಮೇಲೆ ಫರ್ಟಿಲೈಸರ್ ಕೊಡೋದಕ್ಕಿಂತ ಈ ಪಾಟ್ ಮಿಕ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಹಸುವಿನ ಗೊಬ್ಬರ, ಎರೆಹುಳು ಗೊಬ್ಬರ, ಯಾವುದೇ ಕಾಂಪೋಸ್ಟ್ನ ತಗೋಬೋದು. ಇದರ ಜೊತೆಗೆ ಸ್ಟಾರ್ಟಿಂಗಲ್ಲೇ ಬೇವಿನ ಹಿಂಡಿ ಅಥವಾ ಬೇವಿನ ಪುಡಿನ ಮಿಕ್ಸ್ ಮಾಡಿಕೊಂಡ್ರೆ ಇದು ನ್ಯಾಚುರಲ್ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ, ಯಾವುದೇ ಹುಳು ಹಪ್ಪಟೆ ಆಗಲಿ ರೋಗಗಳಾಗಲಿ ತುಂಬ ಕಡಿಮೆ ಆಗುತ್ತೆ. ಆರ್ಗ್ಯಾನಿಕ್ ಕಾಂಪೋಸ್ಟ್ ಹಾಕೋದ್ರಿಂದ ಮಣ್ಣು ತುಂಬ ಬೇಗ ಗಟ್ಟಿಯಾಗಲ್ಲ, ಸಾಫ್ಟಾಗೇ ಇರುತ್ತೆ. ನಾನು ಯಾವುದೇ ಗಿಡನ ರೀಪಾಟ್ ಮಾಡಿದಾಗ ಆ ಪಾಟ್ ಮೇಲ್ಗಡೆವರೆಗೆ ಮಣ್ಣನ್ನು ತುಂಬಿಸಲ್ಲ, ಒಂದೂವರೆ ಅಥವಾ 2 ಇಂಚ್ ಆದರೂ ಗ್ಯಾಪ್ ಬಿಟ್ಟಿರ್ತೀನಿ. ಪಾಟ್ ತುಂಬ ಮಣ್ಣಿದ್ರೆ ನಾವು ನೀರು ಹಾಕಿದಾಗಲೆಲ್ಲ ಆ ಮಣ್ಣು ಕೆಳಗಡೆ ಚೆಲ್ಲುತ್ತೆ, ಇದರಿಂದ ಗಿಡಕ್ಕೆ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಯಾವಾಗ ಆ ಮಣ್ಣು ಸ್ವಲ್ಪ ಕೆಳಗಡೆ ಹೋಗುತ್ತೆ ಆವಾಗ ನಾವು ಪುನಃ ಮೇಲ್ಗಡೆಯಿಂದ ಕಾಂಪೋಸ್ಟ್ ಅಥವಾ ಮಣ್ಣನ್ನು ಪುನಃ ಸೇರಿಸ್ಕೋಬಹುದು. ಇನ್ನು ಫರ್ಟಿಲೈಸರ್ ವಿಷಯಕ್ಕೆ ಬರೋದಾದರೆ ಯಾವುದೇ ಗಿಡನ ರೀಪಾಟ್ ಮಾಡಿ 1 ತಿಂಗಳವರೆಗೆ ಯಾವುದೇ ಫರ್ಟಿಲೈಸರ್ ಹಾಕಲ್ಲ. ರೀಪಾಟ್ ಮಾಡಬೇಕಾದ್ರೆ ನಾವು ಹೊಸ ಪಾಟ್ ಮಿಕ್ಸಿಂಗ್ ತಗೊಂಡಿರ್ತೀವಲ್ಲ ಅದರಲ್ಲಿರೋ ನ್ಯೂಟ್ರಿಷನ್ನೇ ಸಾಕಾಗುತ್ತೆ. 1 ತಿಂಗಳಾದಮೇಲೆ ನಾನು ಎಲ್ಲ ಗಿಡಗಳಿಗೂ ಸಗಣಿ ನೀರನ್ನು ಹಾಕ್ತೀನಿ. ದನದ ಗೊಬ್ಬರನ ಡ್ರೈಯಾಗಿ ಹಾಕೋರು ಚೆನ್ನಾಗಿ ಡಿಕಂಪೋಸ್ ಆಗಿರೋ ಗೊಬ್ಬರನೇ ಹಾಕಬೇಕು. ಈ ದನದ ಗೊಬ್ಬರ ಇರುತ್ತಲ್ಲ ಎಲ್ಲ ಗೊಬ್ಬರಗಳಿಗಿಂತ ತುಂಬ ರಿಚ್ ಆಗಿರುತ್ತೆ, ಆದರೆ ತುಂಬ ನಿಧಾನವಾಗಿ ಡಿಕಂಪೋಸ್ ಆಗುತ್ತೆ, 1 ವರ್ಷ ಅಥವಾ 2 ವರ್ಷ ಬೇಕಾಗುತ್ತೆ. ಹಾಗಾಗಿ ಡ್ರೈ ಗೊಬ್ಬರನ ಕೊಡೋರು ಇದನ್ನು ನೋಡಿಕೊಂಡು ಕೊಡಬೇಕು. ಆದರೆ ಈ ರೀತಿ ಲಿಕ್ವಿಡ್ ಮಾಡಿಕೊಡೋದನ್ನು ಹಸಿ ಸಗಣಿಯಲ್ಲೇ ಮಾಡಬಹುದು. 1 ಮಗ್ಗಷ್ಟು ಸಗಣಿ ತಗೊಂಡ್ರೆ 10 ಮಗ್ಗಷ್ಟು ನೀರು ಹಾಕೋಬೇಕು. ಹಸಿ ಸಗಣಿ ಆಗಿರೋದ್ರಿಂದ ತುಂಬ ಹೀಟ್ ಇರೋದ್ರಿಂದ ತುಂಬ ತೆಳ್ಳಗೆ ಮಾಡಿಬಿಟ್ಟೇ ಹಾಕಬೇಕು, ಗಟ್ಟಿಯಾಗಿ ಹಾಕಬಾರ್ದು. ನಾನು ಯಾಕೆ ಎಲ್ಲ ವಿಡಿಯೋಸಲ್ಲೂ ಲಿಕ್ವಿಡ್ ಫರ್ಟಿಲೈಸರ್ ಕೊಡಿ ಅಂತ ಹೇಳ್ತೀನಿ ಅಂದರೆ, ನಾವು ಲಿಕ್ವಿಡ್ ಮಾಡಿಬಿಟ್ಟು ಗಿಡಗಳಿಗೆ ಕೊಟ್ಟಾಗ ರೂಟ್ಸ್ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಡ್ರೈ ಗೊಬ್ಬರನ ಹಾಕೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಅದರಲ್ಲೂ ಹೂ ಬರೋ ಟೈಮಲ್ಲಿ ಮೊಗ್ಗುಗಳು ಜಾಸ್ತಿ ಇದ್ದಾಗ ಈ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ತುಂಬ ಬೇಗ ಹೂ ಬರುತ್ತೆ. ಇದು ಸಗಣಿ ನೀರಿಗೆ ಮಾತ್ರ ಅಲ್ಲ, ನೀವು ಯಾವುದೇ ಡ್ರೈ ಗೊಬ್ಬರನ ಈ ರೀತಿ ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ಹಾಕಬಹುದು. ಈ ಸಗಣಿ ನೀರನ್ನು ಎಲ್ಲ ರೀತಿ ಪ್ಲ್ಯಾಂಟ್ಸ್ಗಳಿಗೂ ಹಾಕ್ತೀನಿ, ರೋಸ್, ದಾಸವಾಳ, ಗ್ರೌಂಡ್ ಆರ್ಕಿಡ್ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ತಿಂಗಳಲ್ಲಿ 1 ಸಲ ಹಾಕ್ತೀನಿ. ಅದರ ನೆಕ್ಸ್ಟ್ ಮಂತ್ ನಾನು ಎರೆಹುಳು ಗೊಬ್ಬರ ಅಥವಾ ಬೋನ್ ಮಿಲ್ ಯಾವುದಿರುತ್ತೆ ಅದನ್ನು ಹಾಕ್ತೀನಿ. ಗ್ರೌಂಡಲ್ಲಿರೋ ಗಿಡಗಳಿಗೆಲ್ಲ 1 ಮಂತ್ ಆರ್ಗ್ಯಾನಿಕ್ ಆಗಿರೋದು ಹಾಕಿದರೆ ಇನ್ನೊಂದು ಮಂತ್ ನಾನು DAP ಮತ್ತು ಯೂರಿಯಾನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಗ್ರೌಂಡಲ್ಲಿರೋ ಗಿಡಗಳಿಗೆ ಜಾಸ್ತಿ ಕೇರ್ ಮಾಡೋದಿರಲ್ಲ, ಕಳೆ ಬರ್ತಾ ಇರುತ್ತೆ, ಆಗಾಗ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಅದು ಬಿಟ್ಟರೆ ತಿಂಗಳಲ್ಲಿ 1 ಸಲ ಫರ್ಟಿಲೈಸರ್ ಹಾಕಿದರೆ ಮತ್ತೆ ಆಗಾಗ ನೀರು ಕೊಡ್ತಾ ಇರ್ತೀನಿ ಅಷ್ಟೇ. ಆದರೆ ಪಾಟಲ್ಲಿರೋ ಅಂಥ ಗಿಡಗಳಿಗೆ ತುಂಬ ಕೇರ್ ಮಾಡ್ತಾನೆ ಇರಬೇಕು. ಪಾಟಲ್ಲಿರೋ ಗಿಡಗಳು ಡಲ್ ಆಗ್ತಾ ಇರುತ್ತೆ, ಎಲೆಗಳು ಎಲ್ಲೋ ಆಗ್ತಾ ಇರುತ್ತೆ, ಇದನ್ನೆಲ್ಲ ಗಮನಿಸ್ತಾನೆ ಇರಬೇಕು. ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಕಾದ್ರೆ ಡೈರೆಕ್ಟಾಗಿ ಗಿಡದ ಬುಡಕ್ಕೇ ಹಾಕಬಾರ್ದು, ಗಿಡದಿಂದ 4-5 ಇಂಚಷ್ಟು ಗ್ಯಾಪ್ ಕೊಟ್ಬಿಟ್ಟು ಹಾಕಬೇಕು. ಇವಾಗ ಮಳೆ ಇನ್ನೂ ಸಣ್ಣದಾಗಿ ಬರ್ತಾ ಇರೋದ್ರಿಂದ ಡ್ರೈ ಆಗಿರುವಂಥ ಫರ್ಟಿಲೈಸರ್ ಹಾಕ್ತಾ ಇದ್ದೀನಿ. ಜಾನ್ವರಿಯಿಂದ ಸಮ್ಮರ್ ಮುಗಿಯೋರಿಗೆ ತುಂಬ ಕಡಿಮೆ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ, ಮಾಡಿದ್ರೂ ತುಂಬ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ತೀನಿ, ಈ ರೀತಿ ಡ್ರೈ ಆಗಿ ಹಾಕಲ್ಲ. ಪಾಟಲ್ಲಿರೋ ಗಿಡಗಳಿಗೆ ಅದರಲ್ಲೂ ಹೂ ಬಿಡೋವಂಥ ಗಿಡಗಳಿಗೆ ಮಾತ್ರ ನಾನು ಈ ಬೋನ್ ಮಿಲ್ ಫರ್ಟಿಲೈಸರ್ನ ನರ್ಸರಿಯಿಂದ ತಂದಿಟ್ಕೊಂಡಿರ್ತೀನಿ.
ಇದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಇಡೀ ದಿನ ನೆನೆಯೋಕೆ ಬಿಡ್ತೀನಿ. ನೆಕ್ಸ್ಟ್ ಡೇ ಅದನ್ನು ಗಿಡಗಳಿಗೆ ಹಾಕ್ತೀನಿ. ಬೋನ್ ಮೀಲ್ ಬದಲು ನೀವು ವರ್ಮಿ ಕಾಂಪೋಸ್ಟ್ ಕೂಡ ಇದೇ ರೀತಿ ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕ್ಬೋದು. ಅಥವಾ ನೀವು ಯಾವುದೇ ಆರ್ಗ್ಯಾನಿಕ್ ಫರ್ಟಿಲೈಸರ್, ಮನೆಯಲ್ಲೇ ಮಾಡೋ ಅಂಥ ಯಾವುದೇ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಕೂಡ ಇದೇ ರೀತಿ ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕ್ಬೋದು. ನಾನು ಯಾಕೆ ಒನ್ ಮಂತಿಗೂ ಬೇರೆ ಬೇರೆ ರೀತಿ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ ಅಂತ ಅಂದರೆ, ಇದರಿಂದ ಗಿಡಗಳಿಗೆ ಎಲ್ಲ ರೀತಿ ನ್ಯೂಟ್ರಿಷನ್ ಸಿಕ್ತಾಗತ್ತೆ. ಹಾಗಂತ ಇದೇ ರೀತಿ ಟೈಮ್ ಟೇಬಲ್ ಯಾವಾಗಲೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಆ ಮಂತಲ್ಲಿ ಯಾವುದು ರೆಡಿ ಇರುತ್ತೆ ಅದನ್ನು ಹಾಕ್ತೀನಿ. ಬೋನ್ ಮಿಲ್ ಹಾಕೋದ್ರಿಂದ ಹೂ ಬಿಡೋ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಈ ಆ್ಯಂಥೋರಿಯಂ ಗಿಡಗಳಿಗೆಲ್ಲ ನಾನು ಹಾಗೆ ಡ್ರೈ ಆಗಿ ಹಾಕ್ತೀನಿ. ಫರ್ಟಿಲೈಸರ್ ಕೊಡೋಕ್ಕೆ ಮುಂಚೆನೂ ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡಿಬಿಟ್ಟು ಕೊಡಬೇಕು. ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ಮೇಲೆ ಅವತ್ತಿನಿಂದ ಮತ್ತೆ ನೆಕ್ಸ್ಟ್ ಡೇ ನೀರು ಹಾಕಬಾರ್ದು. ಮೂರನೇ ದಿನಕ್ಕೆ ಆ ಮಣ್ಣು ಈ ರೀತಿ ಗಟ್ಟಿಯಾಗಿರುತ್ತೆ. ಆವಾಗ ಪುನಃ ನಾವು ಆ ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡಿಬಿಟ್ಟು ನೀರು ಕೊಡಬೇಕು. ಹೂ ಬಿಡೋ ಅಂಥ ಗಿಡಗಳಿಗೆ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಇನ್ನೊಂದು ಫರ್ಟಿಲೈಸರ್ ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರು. ಬಾಳೆಹಣ್ಣಿನ ಸಿಪ್ಪೆನ ಒಂದು ಇಡೀ ದಿನ ನೆನೆಸಿ ನೆಕ್ಸ್ಟ್ ಡೇ ಅದನ್ನು ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಜಾಸ್ತಿ ಆದಾಗ ಆ ನೀರು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಲೋಳೆ ರೀತಿಯಾಗಿರುತ್ತೆ. ಇದನ್ನು ಆವಾಗ ಡೈರೆಕ್ಟಾಗಿ ಹಾಕಬಾರ್ದು, ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಕಬೇಕು. ಸ್ಪ್ರೇ ಮಾಡೋದಾದರೆ ಅದನ್ನು ಸೋಸ್ಕೊಂಡು ಸ್ಪ್ರೇ ಬಾಟ್ಲಲ್ಲಿ ಹಾಕಿಬಿಟ್ಟು ಸ್ಪ್ರೇ ಮಾಡಬೇಕು. ಇದು ಟಾನಿಕ್ ಥರ ಕೆಲಸ ಮಾಡುತ್ತೆ. ಆರ್ಕಿಡ್ ಗಿಡಗಳಿಗೆಲ್ಲ ನಾನು ವಾರಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತೀನಿ. ಈ ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರಲ್ಲಿ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ತುಂಬ ಜಾಸ್ತಿ ಇರುತ್ತೆ. ಮಗ್ಗುಗಳು ಬಿಡೋ ಟೈಮಲ್ಲಿ ನೀವು ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಹೂ ಬರುತ್ತೆ. ವಾರದಲ್ಲಿ ಒಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಕೂಡ ಹಾಕ್ಬೋದು. ಇದರಿಂದ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಇದಿಷ್ಟು ಫರ್ಟಿಲೈಸರ್ ಬಗ್ಗೆ ಆಯಿತು. ಇದಲ್ಲದೆ ನಾನು ಎಪ್ಸಮ್ ಸಾಲ್ಟ್ ಮತ್ತು ನೀಮ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ. ಇದೆರಡು ಫರ್ಟಿಲೈಸರ್ ಲಿಸ್ಟಲ್ಲಿ ಬರಲ್ಲ, ಗಿಡದಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ನಾನು ಇವೆರಡನ್ನು ಯೂಸ್ ಮಾಡ್ತೀನಿ. ಇವೆರಡು ಹೊರಗಡೆಯಿಂದ ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೇನೂ ಎಫೆಕ್ಟ್ ಆಗಲ್ಲ, ಆದರೆ ಎಲ್ಲನೂ ಒಟ್ಟೊಟ್ಟಿಗೆ ಮಾತ್ರ ಹಾಕಬಾರ್ದು. ಗಿಡಗಳಿಗೆ ಹುಳುಗಳೇನಾದರೂ ಬಂದಿದ್ರೆ ಅಥವಾ ರೋಗ ಏನಾದರೂ ಬಂದಿದ್ರೆ ಆ ಟೈಮಲ್ಲಿ ನೀವು ಅದಕ್ಕೆ ಬರೀ ಟ್ರೀಟ್ಮೆಂಟ್ ಮಾತ್ರ ಮಾಡಬೇಕು, ಫರ್ಟಿಲೈಸರ್ ಆ ಟೈಮಲ್ಲಿ ಹಾಕಬಾರ್ದು. ಇದಲ್ಲದೆ ರೋಗ ಬರೋದನ್ನು ತಡೆಯೋದಕ್ಕೆ, ಹಾಗೆ ಹುಳುಗಳು ಬರೋದನ್ನು ತಡೆಯೋದಕ್ಕೆ ಬಯೋಎನ್ಸೈಮ್ ಕೂಡ ನಾನು 20 ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಇದನ್ನೆಲ್ಲ ಕೇಳಿದ್ಮೇಲೆ ನೀವು ಬಿಗಿನರ್ಸ್ ಆಗಿದ್ದರೆ ತುಂಬ ಕನ್ಫ್ಯೂಷನ್ ಆಗೇ ಆಗುತ್ತೆ. ಆದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದ್ಯಾವುದೂ ಸಿಗಲಿಲ್ಲ ಅಂದರೆ ನೀವು ಬರೀ ವರ್ಮಿ ಕಾಂಪೋಸ್ಟ್ ಒಂದನ್ನೇ ಹಾಕ್ಬೋದು. ಮಿನಿಮಮ್ 20 ದಿನನಾದರೂ ಗ್ಯಾಪ್ ಇರಬೇಕು, ಪದೇ ಪದೇ ಹಾಕಬಾರ್ದು. ನಾನಿಲ್ಲಿ ಒಂದು ಫರ್ಟಿಲೈಸರ್ ಹಾಕಿ ಇನ್ನೊಂದು ಫರ್ಟಿಲೈಸರ್ಗೆ 1 ತಿಂಗಳಷ್ಟು ಗ್ಯಾಪ್ ಕೊಡ್ತೀನಿ. ನೀವು ಯಾವುದೇ ಫರ್ಟಿಲೈಸರ್ ಹಾಕಿ ಮಿನಿಮಮ್ 20 ದಿನನಂತೂ ಗ್ಯಾಪ್ ಇರಲೇಬೇಕು. ತುಂಬ ಹೂ ಬರಲಿ ಅಂತ ಪದೇ ಪದೇ ಮೇಲಿಂದ ಮೇಲೆ ಫರ್ಟಿಲೈಸರ್ ಹಾಕಬಾರ್ದು. ಗಿಡಕ್ಕೆ ಫರ್ಟಿಲೈಸರ್ ಕಡಿಮೆ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ, ಆದರೆ ಜಾಸ್ತಿ ಆದರೆ ಗಿಡದ ರೂಟ್ಸ್ ಎಲ್ಲ ಸುಟ್ಟೋಗುತ್ತೆ, ಗಿಡ ಕೂಡ ಸುಟ್ಟೋಗೋ ಸ್ಥಿತಿಗೆ ಬರುತ್ತೆ. ಆಮೇಲೆ ಆ ಗಿಡನ ಏನು ಮಾಡಿದರೂ ಸರಿ ಮಾಡೋಕ್ಕಾಗಲ್ಲ.